ಮೈಸೂರು ಸ್ವಾಮೀಜಿಯಿಂದ ಗೃಹಿಣಿ ಮೇಲೆ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿ 12 ದಿನಗಳೇ ಕಳೆದಿವೆ. ಆದರೂ ಕೂಡ ಆರೋಪಿ ಸ್ವಾಮೀಜಿ ಮಾತ್ರ ನಾಪತ್ತೆಯಾಗಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರದ ವಿದ್ಯಾಹಂಸ ಸ್ವಾಮೀಜಿ ನಾಪತ್ತೆಯಾಗಿದ್ದಾರೆ. ವಿವಾಹಿತೆಗೆ ಪೂಜೆ ನೆಪದಲ್ಲಿ ಲೈಂಗಿಕ ಕಿರುಕುಳವನ್ನ ನೀಡಿದಂತಹ ಆರೋಪ ಈ ಸ್ವಾಮೀಜಿ ಮೇಲಿದೆ. ಮಾಧ್ಯಮದವರ ಫೋನ್ಗೆ ಸಿಕ್ಕಿದ್ರು ಕೂಡ ಪೊಲೀಸರಿಗೆ ಮಾತ್ರ ಈ ಸ್ವಾಮೀಜಿ ಸಿಗ್ತಾ ಇಲ್ಲ. ಹಾಗಾದ್ರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸ್ವಾಮೀಜಿ ಬಂಧನಕ್ಕೆ ಪೊಲೀಸರು ಹಿಂದೇಟನ್ನ ಹಾಕ್ತಾ ಇದ್ದಾರಾ? ಒಂದ್ ಕಡೆಯಲ್ಲಿ ಪತಿಯ ಸಹಕಾರದಿಂದಲೇ ಪತ್ನಿ ಮೇಲೆ ಅತ್ಯಾಚಾರ ಯತ್ನದ ಆರೋಪ ಈ ಸ್ವಾಮೀಜಿಯ ಮೇಲೆ ಕೇಳಿ ಬಂದಿದೆ. ಸೆಪ್ಟೆಂಬರ್ 7ರಂದು ಕುವೆಂಪು ನಗರ ಠಾಣೆಯಲ್ಲಿ ಸ್ವಾಮಿ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಪತಿ ಮತ್ತು ಸ್ವಾಮೀಜಿ ವಿರುದ್ಧ ಮಹಿಳೆ ದೂರನ್ನ ದಾಖಲಿಸಿದ್ರು. ಡಾನ್ಸ್ ಸ್ವಾಮೀಜಿ ಎಂದೇ ಹೆಸರಾಗಿರುವ ಸ್ವಾಮೀಜಿ ನಾಪತ್ತೆಯಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಪ್ಪ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಕೇಸ್ ರಿಜಿಸ್ಟರ್ ಆದ್ಮೇಲೆ ಸ್ವಾಮೀಜಿ ಮಾಧ್ಯಮದವರ ಸಂಪರ್ಕಕ್ಕೂ ಕೂಡ ಸಿಕ್ಕಿದ್ರು, ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಯಾಕೆ ಬಂಧಿಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಯಾರಾದ್ರೂ ಪ್ರಭಾವಿಗಳ ಕುಮ್ಮಕ್ಕಿದೆಯಾ ಇಲ್ಲಿ? ಖಂಡಿತ ಸಮೀರ, ಇಂಥದ್ದೊಂದು ಅನುಮಾನ ಬಲವಾಗಿ ಎಲ್ರಿಗೂ ಸಹ ಕಾಡ್ತಾ ಇದೆ. ಯಾಕಂದ್ರೆ 12 ದಿನಗಳ ಹಿಂದೆ ಬೆಳಕಿಗೆ ಬಂದಂತ ಈ ಡ್ಯಾನ್ಸ್ ಸ್ವಾಮೀಜಿಯ ಪ್ರಕರಣ 12 ದಿನ ಕಳೆದ್ರೂ ಸಹ ಯಾವುದೇ ರೀತಿಯ ಒಂದು ತನಿಖೆಯ ಹಂತವನ್ನ ತಲುಪಿಲ್ಲ ಅಂತ ಹೇಳ್ಬೋದು. ಏನು ಪೂಜೆ ನೆಪದಲ್ಲಿ ಮಹಿಳೆಗೆ ಲೈಂಗಿಕವಾಗಿ ಕಿರುಕುಳವನ್ನ ನೀಡಿದ್ದು ಮತ್ತು ಹಲ್ಲೆ ಮತ್ತು ಕೊಲೆ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆಗೆ ಮತ್ತು ಗಂಡನ ಸಹಾಯದಿಂದಲೇ ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಯತ್ನವನ್ನ ಮಾಡಿದ್ರು ಅನ್ನೋ ಆರೋಪದ ಮೇಲೆಗೆ ಮಹಿಳೆಯೊಬ್ಬರು ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ಆ ದೂರು ನೀಡಿ ಆ ದೂರಿನ ನಂತರ ಅದು ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು. ಸುದ್ದಿ ಆದಾಗ ಏನು ಅವರ ಪತಿಯಾದಂತ ರಾಜೇಶ್ ಬೋರೆ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಆದ್ರೆ ಮಾಧ್ಯಮಗಳಿಗೆ ಸಿಗ್ತಾ ಇರುವಂತ ರಾಜೇಶ್ ಬೋರೆ ಮತ್ತು ಸ್ವಾಮೀಜಿ ಅವರು ಯಾಕೆ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ, ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾಕೆ ಈವರೆಗೂ ಸಹ ಮಾಹಿತಿಯನ್ನ ಕಲೆ ಹಾಕಿಲ್ಲ ಅನ್ನೋ ಒಂದಷ್ಟು ಅನುಮಾನಗಳು ಎಲ್ರಿಗೂ ಸಹ ಕಾಡ್ತಾ ಇದೆ. ಈ ಸ್ವಾಮೀಜಿ ಹಿಂದೆ ಯಾರಾದ್ರೂ ಬಲವಾದ ರಾಜಕಾರಣಿಗಳಿದ್ದಾರಾ ಅಥವಾ ಬಲವಾದ ಅಧಿಕಾರಿಗಳಿದ್ದಾರಾ, ಅವರ ಒತ್ತಡಕ್ಕೆ ಮಣಿದು ಅವರನ್ನ ಬಂಧನ ಮಾಡ್ತಾ ಇಲ್ವಾ ಅನ್ನೋ ಒಂದು ಅನುಮಾನಗಳು ಸಹ ಕಾಡ್ತಾ ಇದೆ. ಈಗ ಕುವೆಂಪು ನಗರ ಪೊಲೀಸರ ಈ ಒಂದು ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು. ಯಾವಾಗ ಈ ಸ್ವಾಮೀಜಿ ಮತ್ತು ರಾಜೇಶ್ ಬೋರೆವನ್ನ ಬಂಧನ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವವಾಗಿದೆ ಶಮೀರಾ. ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ.